ಸ್ಯಾಂಡಲ್ವುಡ್ ಕ್ವೀನ್ ಎಂದು ಯಾವುದಾದರೂ ಬಿರುದಿದ್ದರೆ ಅದು ಎವರ್ಗ್ರೀನ್ ರಮ್ಯಾ ಅವರಿಗೆ ಮಾತ್ರ ಇನ್ನು ಸದ್ಯ ಕನ್ನಡದ ಬಹಳಷ್ಟು ಸಿನಿಪ್ರಿಯರ ನೆಚ್ಚಿನ ನಟಿ ಏನಾದರೂ ಸದ್ಯ ಎಲ್ಲಿದ್ದಾರೆ ಎಂದು ಕುತೂಹಲ ಇದ್ದೇ ಇದೆ ವಯಸ್ಸು ನಲವತ್ತಾದರೂ ಇನ್ನೂ ಮದುವೆಯಾಗದ ರಮ್ಯಾ ಎಲ್ಲಿದ್ದಾರೆ ಮತ್ತು ಯಾರ ಜೊತೆ ಡೇಟ್ ಮಾಡುತ್ತಿದ್ದಾರೆ ಅಂತ ರಮ್ಯಾ ಹೇಳಿಕೊಂಡಿದ್ದಾರೆ ರಮ್ಯಾ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ರಮ್ಯಾ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಓಂ ಶ್ರೀ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ರವೀಂದ್ರ ಭಟ್ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವರು ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ ಗಂಡ ಹೆಂಡತಿ ಸಮಸ್ಯೆ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ತಂದೆ ತಾಯಿ ಮಾತು ಕೇಳದ ಮಕ್ಕಳು ಮಾಟ ಮಂತ್ರ ಶತ್ರುನಾಶ ಮತ್ತು ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕಾಣಿಸಿಕೊಂಡ ರಮ್ಯಾ ಅವರು ಸದ್ಯ ಅಭಿಮಾನಿಗಳೊಟ್ಟಿಗೆ ಆಗಾಗ ಮಾತನಾಡುತ್ತಿರುತ್ತಾರೆ ಅಭಿಮಾನಿಗಳ ಪ್ರಶ್ನೆಗಳಿಗೂ ಉತ್ತರ ನೀಡುವ ರಮ್ಯಾ ಅವರು ಸಿನಿಮಾ ಬಗ್ಗೆಯೂ ಮಾತನಾಡಿದ್ದರು ಸಿನಿಮಾ ನನ್ನ ಆಯ್ಕೆಯಾಗಿರಲಿಲ್ಲ ಎಂದು ಹೇಳುವ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಬರುವ ಮಾತನ್ನು ಅಲ್ಲಿಗೆ ನಿಲ್ಲಿಸಿದರು ಇನ್ನು ಆಧ್ಯಾತ್ಮದ ಕಡೆ ಒಲವು ತೋರಿರುವ ರಮ್ಯಾ ಅವರು ಆಧ್ಯಾತ್ಮದ ಕಾಲೇಜಿಗೂ ಸೇರಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಆದರೆ ಮದುವೆಯಿಂದ ದೂರ ಉಳಿದ ರಮ್ಯಾ ಅವರು ಒಂಟಿಯಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಮಯ ನೀಡುತ್ತಿದ್ದೇನೆ ಎಂದಿದ್ದರು ಆದರೆ ರಮ್ಯಾ ಅವರು ಮದುವೆ ನಿರಾಕರಿಸಿದ್ದು ಮಾತ್ರ ಅವರ ಅಭಿಮಾನಿಗಳಿಗೆ ಬಹಳ ಬೇಸರವನ್ನುಂಟು ಮಾಡಿತ್ತು ರಾಜಕೀಯಕ್ಕೂ ಬರುವ ಮುನ್ನ ಅಮೆರಿಕದ ಹುಡುಗನೊಬ್ಬನ ಜೊತೆ ಮದುವೆ ಎಂಬ ಮಾತುಗಳು ಕೇಳಿ ಬಂದಿದ್ದವು ರಮ್ಯಾ ಅವರು ಬೆಂಗಳೂರಿನಿಂದ ದೂರಾದ ನಂತರ ಸದ್ಯ ದೆಹಲಿಯಲ್ಲಿ ಸೆಟಲ್ ಆಗಿದ್ದು ಅಲ್ಲಿಯೇ ವಾಸವಿದ್ದಾರೆ ಅವರೊಟ್ಟಿಗೆ ಮೂರು ನಾಯಿ ಮರಿಗಳನ್ನು ಸಾಕಿಕೊಂಡಿರುವ ರಮ್ಯಾ ಅವರು ನಾನು ಇವರೊಡನೆಯೇ ಡೇಟ್ ಮಾಡುತ್ತಿರುವೆ ಎಂದು ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಉತ್ತರಿಸಿದ್ದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ